Welcome back to my channel. Nan Chaithra. Ivattina video special MTR ready spices and masalas. Yenu anta heltira? Nan solpa flashback ge hogtine. Nanu inna cooking kaltu irlila. Nanna college days alli nanu nanna friends ellaru serkondu ondu recipe na madidvi. Adu bandu bisibele bath. So heg madodu antane gottirlila. So en madidvi MTR bisibele bath powder na tandu adralli en instructions varutho adanna follow maadkondu cook madidvi. ಎಷ್ಟು ಚೆನ್ನಾಗಾಗಿತ್ತು ಅಂತೀರಾ? ಐ ಜಸ್ಟ್ ಲವ್ಡ್ ಇಟ್. ಏನೂ ಗೊತ್ತಿಲ್ಲ ಆದ್ರೂ ಅಷ್ಟು ಚೆನ್ನಾಗಾಗಿತ್ತಲ್ಲ. ಅವಾಗ್ಲಿಂದ ಹಿಡಿದು ಇವಾಗ ತನಕ ಕೂಡ ನಾನು ಬಿಸಿಬೇಳೆ ಬಾತ್ಗೆ ಅದೇ ಪೌಡರ್ನ ಯೂಸ್ ಮಾಡೋದು. ನೆಕ್ಸ್ಟ್ ನನ್ನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಂತೂ MTR ಅವರ ಎಲ್ಲ ರೇಂಜ್ನೂ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ. ಲೈಕ್ ಅದು ಪುಳಿಯೋಗರೆ ಆಗಿರ್ಬೋದು ಅಥವಾ ರವಾ ಇಡ್ಲಿ ಆಗಿರ್ಬೋದು, ಹಲವಾರು. ಅಷ್ಟೊಂದು ಟೈಮ್ ಸಿಗ್ತಾ ಇರಲಿಲ್ಲ ಅಂತ ಈಗಲೂ ಕೂಡ ನಾನು ಟರ್ಮರಿಕ್ ಪೌಡರ್ನ ಆಗಿರ್ಬೋದು, ಬಿಸಿಬೇಳೆ ಬಾತ್ ಪೌಡರ್ನ ಆಗಿರ್ಬೋದು ಎಲ್ಲಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಷ್ಟೊಂದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ MTR ಅವ್ರ ಬಗ್ಗೆ ಅಂದರೆ, ಇವತ್ತಿನ ವಿಡಿಯೋಲಿ ನಾನು ಒಂದು ಲೇಟೆಸ್ಟ್ ಆಗಿ MTR ಅವರ ಮಸಾಲಾ ಪೌಡರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದರ ಹೆಸರು MTR ಗೊಜ್ಜು ಮ್ಯಾಜಿಕ್ ಮಸಾಲಾ, ಒನ್ ಪೌಡರ್ ಮೆನಿ ಗೊಜ್ಜು ಅಂತ. ಅಂದರೆ ಇದೊಂದೇ ರೆಡಿ ಪೌಡರ್ನ ಯೂಸ್ ಮಾಡ್ಕೊಂಡು ನೀವು ಹಲವಾರು ಗೊಜ್ಜುಸ್ನ ಮಾಡ್ಬೋದು. ಅಂದರೆ ನಾನು ಸುಮಾರು ಟ್ರೈ ಮಾಡಿದ್ದೀನಿ. ಯಾವ್ದಂದ್ರೆ ವೆರಿ ಫಸ್ಟ್ ಇಸ್ ಟೊಮ್ಯಾಟೊ, ತುಂಬ ಚೆನ್ನಾಗಿತ್ತು. ಆಗಲ್ಕಾಯಿ ಎಷ್ಟು ತುಂಬ ಜನ ಅದನ್ನು ಇಷ್ಟನೇ ಪಡೋದಿಲ್ಲ, ಕಹಿ ಇರುತ್ತೆ ಅಂತ, ಅದು ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಆ್ಯಂಡ್ ಪೊಟ್ಯಾಟೊ ಗೊಜ್ಜು ಮಾಡಿದ್ದೆ, ಬದನೆಕಾಯಿ ಗೊಜ್ಜು ಮಾಡಿದ್ದೆ, ಮೈಸೂರು ಬದನೆಕಾಯಿ ಗೊಜ್ಜು ಎಲ್ಲಾನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದರ ಎಲ್ಲದರಲ್ಲೂ ಕೂಡ ನನಗೆ ಮತ್ತು ರಾಜೇಶ್ಗೆ ಇಷ್ಟ ಆಗಿದ್ದು ಒಂದು ಅಂದರೆ ಮೈಸೂರು ಬದನೆಕಾಯಿ ಗೊಜ್ಜು, ತುಂಬಾನೇ ಚೆನ್ನಾಗಿತ್ತು. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಂಡು ಬರೋಣ ಅದನ್ನು ಹೇಗೆ ಮಾಡೋದು ಅಂತ, ಅದರ ಟೇಸ್ಟ್ ಹೇಗಿತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಆಮೇಲೆ ತಿಳಿಸ್ತೀನಿ. ಈ ರೆಸಿಪಿನ ಶುರು ಮಾಡೋ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗ ನಾನು ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಮೊದಲಿಗೆ ನಮಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ಎಣ್ಣೆ ಎಷ್ಟು ಪ್ರಮಾಣ ಇರಬೇಕು, ಇದು ಸ್ವಲ್ಪ ಜಾಸ್ತಿ ಇರಬೇಕು, ಯಾಕಂದರೆ ನಾವು ಬದನೆಕಾಯಿನ ಅದರಲ್ಲೇ ಫ್ರೈ ಮಾಡಬೇಕು. ಈರುಳ್ಳಿ ಜೊತೆನೆ ಕರಿಬೇವು ಕೂಡ ಹಾಕ್ಕೊಂಡು ಎರಡನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಾಗ ಟೊಮ್ಯಾಟೊ ಹಾಕ್ಕೊಳ್ಬೇಕು. ಟೊಮ್ಯಾಟೊನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಸಾಫ್ಟ್ ಆಗೋದಕ್ಕೆ ಬಿಡಬೇಕು. ಬೇಗ ಸಾಫ್ಟ್ ಆಗಬೇಕಂದ್ರೆ ಇದಕ್ಕೆ ಟರ್ಮರಿಕ್ ಪೌಡರ್ ಹಾಕಬೇಕು. ನಾನು ಇಲ್ಲಿ ಇವತ್ತು ಯೂಸ್ ಮಾಡ್ತಾ ಇರೋದು MTR ನಾನು ಮೊದಲು ನಾನು ಯೂಸ್ ಮಾಡ್ತಾ ಇರೋದಿದು. ಇದು ಅಥವಾ ಉಪ್ಪು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಟ್ಟರೆ ವಿತಿನ್ ಫ್ಯೂ ಸೆಕೆಂಡ್ಸ್ ಸಾಫ್ಟ್ ಆಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಸಾಫ್ಟ್ ಆದಮೇಲೆ ಒಂದ್ಸರಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಬದನೆಕಾಯಿನ ಹಾಕಬೇಕು. ಇದು ಗ್ರೀನ್ ಬದನೆಕಾಯಿ ಅಥವಾ ಮೈಸೂರು ಬದನೆಕಾಯಿ, ಸಣ್ಣ ಸಣ್ಣದಾಗೆ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ಇದನ್ನು ಈಗ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಇದು ಏನೋ ಒಂಥರ ಟೇಸ್ಟ್ ಕೊಡುತ್ತೆ, ಕೆಲವರಿಗೆ ಗಂಟಲಲ್ಲಿ ಕೆರೆತ ಬರುತ್ತೆ, ಅದೆಲ್ಲ ಅವಾಯ್ಡ್ ಆಗಬೇಕು ಅಂದರೆ ಎಣ್ಣೆಯಲ್ಲೇ ಅಟ್ಲೀಸ್ಟ್ 1 ಮಿನಿಟ್ ಫ್ರೈ ಮಾಡ್ಕೊಳ್ಬೇಕು. ಬದನೆಕಾಯಿ ಅಟ್ಲೀಸ್ಟ್ 1 ಮಿನಿಟ್ ತನಕ ಫ್ರೈ ಮಾಡಿ, ಫ್ರೈ ಮಾಡಲಿಲ್ಲ ಅಂದರೆ ಅದೇನೋ ಒಂಥರ ಗಂಟ್ಲು ಕೆರೆತ ಥರ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫ್ರೈ ಮಾಡಿ. ಆಮೇಲೆ ನಾನು 2 ಟೇಬಲ್ಸ್ಪೂನಷ್ಟು MTR ಗೊಜ್ಜು ಮ್ಯಾಜಿಕ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಿಟ್ಟರೆ ಇನ್ನೇನು ಹಾಕೋ ಹಾಗಿಲ್ಲ, ಉಪ್ಪು ಬಿಟ್ಟು. ಇದನ್ನು ಕೂಡ ಹಾಕ್ಬಿಟ್ಟು 30-1 ಮಿನಿಟ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ, ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಬಿಟ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಡಿ. ಇಷ್ಟೇ ಗೊಜ್ಜುಗೆ ನಾವು ಹಾಕ್ತಾ ಇರೋ ಇಂಗ್ರೀಡಿಯೆಂಟ್, ಇನ್ನೇನೂ ಇಲ್ಲ. ಈ MTR ಗೊಜ್ಜು ಮಸಾಲಾ ಮ್ಯಾಜಿಕಲ್ಲೇ ತುಂಬ ಪದಾರ್ಥಗಳ ಮಿಶ್ರಣ ಇರೋದ್ರಿಂದ ನಾವು ಇನ್ನೇನು ಹಾಕೋ ನೆಸಸರಿ ಇಲ್ಲ. ಈಗ ನೀರನ್ನು ನೀವು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ, ಅಂದರೆ ನೀವು ಗಟ್ಟಿ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ನಮಗೆ ಗೊಜ್ಜು ಟೈಪು ಫ್ಲೋಯಿ ಥರ ಬೇಕು ಅನ್ನೋ ಹಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು 5-10 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಮಸಾಲೆ ವಾಸನೆ ಎಲ್ಲ ಹೋದ್ಮೇಲೆ ಬೆಂದಿದೆಯಾ ನೋಡಿಬಿಟ್ಟು ಇದಕ್ಕೆ ಕೊನೆಯಲ್ಲಿ 2 ಥಿಂಗ್ಸ್ನ ಆ್ಯಡ್ ಮಾಡಬೇಕು. ಇದು ಆಪ್ಷನಲ್ ಸೀಸನಿಂಗ್. 1, ಕೊತ್ತಂಬರಿ ಸೊಪ್ಪು, ಕಾಯಿ ಅಥವಾ ಕೊಬ್ಬರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಸೊ ನಾವು ರೆಗ್ಯುಲರಾಗಿ ಮಾಡೋಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಇದು ಚಪಾತಿ ಜೊತೆ ನಾನು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಂಡಿದ್ದೀನಿ. ನೀವು ರೊಟ್ಟಿ ಜೊತೆ ಮಾಡ್ಕೊಳ್ಳೋ ಹಾಗಿದ್ರೆ ಇನ್ನೂ ಸ್ವಲ್ಪ ಪೌಡರ್ ಜಾಸ್ತಿ ಹಾಕ್ಕೊಂಡು ನೀರನ್ನು ಜಾಸ್ತಿ ಮಾಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಇದೇ ಮಸಾಲೆ ಪೌಡರ್ನ ಯೂಸ್ ಮಾಡಿಕೊಂಡು ಇನ್ನೂ ಎರಡು ಏನು ರೆಸಿಪೀಸ್ನ ಮಾಡಿದ್ನೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಟೊಮ್ಯಾಟೊ ಗೊಜ್ಜು, ಇನ್ನು ಒಂದು ಆಗಲ್ಕಾಯಿ ಗೊಜ್ಜು. ಎರಡೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇದರ ಡೀಟೇಲ್ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನನ್ನ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಹೇಗೆ ಅನ್ನಿಸ್ತು? ತುಂಬಾ ರುಚಿಕರವಾಗಿ ಕಾಣ್ತಾ ಇದೆ, ಆದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಅನ್ಕೊಳ್ಬೋದು ಇದು ಇಷ್ಟೊಂದು ಸಿಂಪಲ್ಲ, ಅದೊಂದು ಹಾಕ್ಬಿಟ್ರೆ ಸಾಕ, ಇನ್ನೇನು ಹಾಕೋದು ಬೇಡವಾ ಅಂತ. ಇದರಲ್ಲೇ ಗೊಜ್ಜು ಮ್ಯಾಜಿಕ್ ಮಸಾಲಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಇರೋದ್ರಿಂದ ನೀವು ಅಡಿಷ್ನಲ್ ಆಗಿ ಬೇರೆ ಏನಾದರೂ ಹಾಕಬೇಕು ಗೊಜ್ಜುಗೆ ಅನ್ನೋ ನೆಸೆಸರಿನೇ ಇರೋದಿಲ್ಲ. ಟೇಸ್ಟಿ ಆಗಿರುತ್ತೆ, ನಾರ್ಮಲ್ಗಿಂತ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿಬಿಟ್ಟು ನೀವು ನಿಮ್ಮ ರೆಸಿಪಿಯ ಪಿಕ್ಕನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನನ್ನನ್ನು ಟ್ಯಾಗ್ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದು ಟಾಕ್ ವಿತ್ ಚೈತ್ರ. ಹಾಗೆ ನಿಮ್ಮ ಡೈಲಿ ಲೈಫಲ್ಲಿ ನೀವು ಯಾವ MTR ಫುಡ್ಸ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇದು ಮಕ್ಕಳಿರೋ ಮನೆಯಲ್ಲಿ ಯಾರು ವೆರೈಟಿ ಕೇಳ್ತಾ ಇರ್ತಾರೋ, ದಿನ ನನಗೆ ದಿನ ತಿಂದು ಬೇಜಾರಾಗಿದೆ, ಇದೆ ನನಗೆ ಏನಾದರೂ ಬೇರೆ ಬೇಕು ಅನ್ನೋ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ವರ್ಕಿಂಗ್ ವುಮೆನ್ಸ್ ದಿನ ಏನು ಮಾಡಲಿ ಅನ್ನೋ ಟೆನ್ಷನಲ್ಲಿ ಇರ್ತಿರಲ್ಲ, ಸೊ ನೀವು ಕೂಡ ಒಂದ್ಸಾರಿ ಇದನ್ನು ಟ್ರೈ ಮಾಡ್ಬೋದು. ನಾನು ಇಷ್ಟು ದಿನ ಯಾವ MTR ಫುಡ್ಸ್ ಅವರ ಪ್ರಾಡಕ್ಟ್ಸ್ನ ಇಷ್ಟಪಟ್ಟು ಯೂಸ್ ಮಾಡ್ತಾ ಇದ್ನೋ, ಇವತ್ತು ಅವರ ಒಂದು ಗೊಜ್ಜು ಮ್ಯಾಜಿಕ್ ಮಸಾಲನ ನನ್ನ ಚಾನಲ್ನ ಮೂಲಕ ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು ತುಂಬಾ ಖುಷಿ ಕೊಟ್ಟಿರೋ ವಿಷಯ. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಈ ವಿಡಿಯೋನ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ, ಯಾವುದು ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್ ಮಾಡಿ ತಿಳಿಸ್ತೀರಾ ಅಲ್ವಾ ಇಷ್ಟ ಆಗಿದೆ ಅಂತ. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್.